ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಇಂದು ಸಡಗರ ಸಂಭ್ರಮದಿಂದ ಎಳ್ಳು ಅಮಾವಾಸ್ಯೆ ಆಚರಣೆ, ಹೊಲಗಳಲ್ಲಿ ಪೂಜೆ ಸಲ್ಲಿಸಿ ಚರಗ ಹೊಡೆದು ಸಂಪ್ರದಾಯ ಆಚರಣೆ. ಕಲಬುರಗಿ ನಗರದಾದ್ಯಂತ ಸಡಗರ ಸಂಭ್ರಮದ ಕ್ರಿಸ್ಮಸ್ ಆಚರಣೆ, ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದೆ ಸಂತ ಮೇರಿ ಚರ್ಚ್. ಮಹಗಾವ್ ಕ್ರಾಸ್ ಕಮಲಾಪುರ್ ಮಧ್ಯದಲ್ಲಿರುವ ನಾವದಗಿ ಬಿ ಗ್ರಾಮ, ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಸಹಯೋಗದಲ್ಲಿ ಜರುಗಿದ ಕವಿಗೋಷ್ಠಿ. ಇಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರಮ್ ಸಿಂಗ್ ರವರ 83ನೇ ಹುಟ್ಟುಹಬ್ಬ, ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ. ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ನೇತೃತ್ವದಲ್ಲಿ ಕನ್ನಡ ಅಭಿಮಾನ ಉತ್ಸವ, ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಜರುಗಿದ 14ನೇ ವರ್ಷದ ಕಲ್ಯಾಣ ಕಲಬುರಗಿ ಉತ್ಸವ. ಲೋಹಾರ್ ಗಲ್ಲಿಯ ಮಹಾದೇವ್ ಚೌಕ್ನ ರಾಜಪ್ಪ ಆರ್ಕೆಟ್ನಲ್ಲಿರುವ ಸೋಮು ಡಿಜಿಟಲ್ ಕಲರ್ ಪ್ರಿಂಟ್ಸ್ ಮತ್ತು ಸೋಮು ಫೋಟೋ ಲ್ಯಾಬ್, ಮೆಟ್ರೋ ಮೀಡಿಯಾ ಫೋಟೋ ಮೀಡಿಯಾ ಸೊಲ್ಯೂಷನ್ಸ್ ರವರಿಂದ ಡಿಜಿಕ್ಲಿಕ್ ಆಲ್ಬಮ್ ಮತ್ತು ಇಡಿಎಸ್ ಎಡಿಟಿಂಗ್ ಸಾಫ್ಟ್ವೇರ್ ಕುರಿತು ತರಬೇತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಏಳು ಅಮಾವಾಸ್ಯೆ ಹಾಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಏಳು ಅಮಾವಾಸ್ಯೆ ಹಬ್ಬವನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಎಲ್ಲಿ ನೋಡಿದರಲ್ಲಿ ಬರೀ ಜನಜಂಗುಳಿಯೇ ಕಾಣಿಸುತ್ತಿತ್ತು. ಇನ್ನು ಜೋಳದ ಹಿಟ್ಟಿನಿಂದ ಮಾಡಿದ ಕಡುಬುಗಳು, ಬಜ್ಜಿ, ಸಜ್ಜೆ ರೊಟ್ಟಿ ಮತ್ತು ಮೊಸರನ್ನ ಸೇರಿದಂತೆ ಇತರೆ ಪಂಚ ಪಕ್ವಾನಗಳನ್ನು ಜನರು ಸವಿದರು. ಈ ಸಂದರ್ಭದಲ್ಲಿ ಮಕ್ಕಳು ಊಟದ ಸವಿಯನ್ನ ಸವಿದ ನಂತರ ಆಟೋಟದಲ್ಲಿ ತೊಡಗಿದ್ದರು. ಆ ದೃಶ್ಯಗಳನ್ನು ನೀವು ನೋಡಿ.
ಇಂದು ಇಡೀ ವಿಶ್ವದಾದ್ಯಂತ ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸಂತ ಮೇರಿ ಚರ್ಚ್ನಲ್ಲಿ ನಿನ್ನೆ ರಾತ್ರಿ ವಿಶೇಷ ಪ್ರಾರ್ಥನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಚರ್ಚ್ನ ಧರ್ಮಾಧ್ಯಕ್ಷರಾಗಿರುವಂತಹ ಫಾದರ್ ಮೈಕೆಲ್ ಮಿರಾಂದಾ ಸೇರಿದಂತೆ ಎಸ್ಪಿ ಎಡಮಾರ್ಟಿನ್ ಮಾರ್ಬನ್ಯಾಂಗ್ ಮತ್ತು ಕಲಬುರಗಿ ಮಹಾನಗರದ ಅನೇಕ ಜನ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು. It's an anti-constitutional discrimination against a minority. This is the case in our country. We go back to 2000 years. As we learned in today's speech, Joseph and Mary had declared 18 miles from Nazareth to the city of David, or a little place called Bethlehem, because that was his ancestral place. And he went there to register his name, to be enrolled, to get his citizen number. And when Joseph reached Bethlehem, no one recognized him. He was like a refugee, going from place to place, knocking at the door, and everyone closing their doors. Joseph had to protect him and the child to be born. So Joseph finds a place at last in the hill country, in a township. And they pray, may we deliver the baby boy, Jesus. ಮರೆಯನ್ನು ಆಲಿಸಿ ನಾವು ಬೇಡುವ ಪದಗಳನ್ನು ಆಲಿಸಿದೆ.
ಸದ್ಯಕ್ಕೆ ಬ್ರೇಕ್.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದಿ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಮಹಗಾಂವ್ ಕ್ರಾಸ್ ಕಮಲಾಪುರ ಮಧ್ಯದಲ್ಲಿರುವ ನಾವದ್ಗಿ ಬಿ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಸಹಯೋಗದಲ್ಲಿ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ, ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ನಾವದ್ಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕವಿಗೋಷ್ಠಿ 2019 ದಿನಾಂಕ 25/12/2019 12:30 ನಾವದ್ಗಿಯ ಸಾಂಸ್ಕೃತಿಕ ಲೋಕದ ಹಸಿರು ಕಾಶಿಯಲ್ಲಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಉಪಕುಲಪತಿಗಳಾದ ಪ್ರೊಫೆಸರ್ ಎಚ್ಎಂ ಮಹೇಶ್ವರಯ್ಯ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರುವ ಬಸವರಾಜ್ ಮತ್ತಿಮಡು, ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಕಲಬುರಗಿಯ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ದಾಮೋದರ್ ವೆಂಕಟರೆಡ್ಡಿ ಪಾಟೀಲ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಲಬುರಗಿಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಕೋಟೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನ ಸದಸ್ಯರಾದ ಸುರೇಶ್ ಬಡಗೇರ್, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ನಟರಾಜ್ ಮಹಾದೇವಪ್ಪ ಶಿಲ್ಪಿ ಆಗಮಿಸಿದರು. ಅಧ್ಯಕ್ಷತೆಯನ್ನು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರಿನ ಸದಸ್ಯರು ಹಾಗೂ ಸಾಹಿತಿಗಳಾದ ಡಾ ರಾಜೇಂದ್ರ ಯರ್ನಾಳೆ ವಹಿಸಿದ್ದರು. ಈ ಕವಿಗೋಷ್ಠಿಯಲ್ಲಿ ಕವಿಗಳಾದ ಮಹಿಪಾಲ್ ರೆಡ್ಡಿ ಮುನ್ನೂರ್, ಸಂಗಮನಾಥ್ ರೇವತ್ಗಾಂವ್, ವಿಜಯಕುಮಾರ್ ತೇಗಲ್ತಿಪ್ಪಿ, ಬಿಎಚ್ ನಿರ್ಗುಡಿ, ಮಧು ಬಿರಾದಾರ್, ಹಣಮಂತ್ ಘಂಟೇಕರ್, ಶಿವಾನಂದ್ ಸ್ಥಾವರ್ಮಠ್, ಶಿವಾನಂದ್ ಕೊಪ್ಪದ್, ರೇಣುಕಾ ಅರ್ಡಾಂಗೆ, ಯಶೋಧಾ ಕಟ್ಕೆ, ಶಣಬಸಪ್ಪ ವಡನಕೇರಿ, ಡಾ ಭೀಮಾಶಂಕರ್ ಆರ್ ತಳವಾರ್, ರಾಜ್ಕುಮಾರ್ ಉದ್ನೂರ್, ಶಿವಾನಂದ ಅಣಜಗಿ, ವಿಜಯಕುಮಾರ್ ರೋಣದ್, ಶಂಭುಲಿಂಗ್ ನೀಲೂರೆ, ಶಿವಕುಮಾರ್ ಕುಂಬಾರ್, ಶಿವರಾಮ್ ಮಾಸುಂಡಿ, ದಸ್ತಗಿರ್ ನದಾಫ್, ಭವಾನಿ ಪ್ರಸಾದ್ ಶಿವನ್ಕೇರಿ, ಚಾಮರಾಜ್ ದೊಡ್ಮನಿ, ರವೀಂದ್ರ ಬಿಕೆ, ಶಿವಾನಂದ್ ಗೋಕುಳಿ, ಮಲ್ಲಮ್ಮ ಕಾಳಗಿ, ರಾಜ್ಕುಮಾರ್ ಎಸ್ ಮಾಳ್ಗೆ, ಗಂಗಮ್ಮ ಆರ್ ನಾಲ್ವಾರ್, ಅಂಬರಾಯ್ ಮಡ್ಡೆ ಭಾಗವಹಿಸಿ ತಮ್ಮ ಕವನಗಳನ್ನು ವಾಚಿಸಿದರು. ಕರ್ನಾಳೆಯವರು, ನಿಮ್ಮ ಪ್ರಯತ್ನಕ್ಕೆ, ನೀವು ಮಾಡ್ತಿರೋ ಈ ಕಾರ್ಯಕ್ಕೆ ನನ್ನ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ಕರ್ನಾಟಕ ಜಾನಪದೀಯವಾಗಿ ಬಹಳಷ್ಟು ಶ್ರೇಷ್ಠವಾದಂತಹ ಪರಂಪರೆಯನ್ನು ಹೊಂದಿದೆ. ದಕ್ಷಿಣ ಭಾರತದ 4 ಭಾಷೆಗಳಿಗೆ ಹೋಲಿಸಿದ್ರೆ ತಮಿಳು, ತೆಲುಗು ಮತ್ತು ಮಲಯಾಳಂ ಮತ್ತು ಕನ್ನಡ ಭಾಷೆಗಳಿಗೆ ಹೋಲಿಸಿದ್ರೆ ಕನ್ನಡದಲ್ಲಿ ಇರುವಷ್ಟು ಜಾನಪದದ ಗ್ರಂಥಗಳು ಇತರ ಭಾಷೆಗಳಲ್ಲಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಏಕೆಂದರೆ ರಾಷ್ಟ್ರದ ಒಂದು ಶ್ರೇಷ್ಠ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಏಕೆಂದರೆ ಈಗಾಗಲೇ 4 ಪುಸ್ತಕಗಳನ್ನು, ಗ್ರಂಥಗಳನ್ನು ಪ್ರಕಟಿಸಿದ್ದೇವೆ. ದಿ ಅನೋಟೇಟೆಡ್ ಬಿಬ್ಲೋಗ್ರಫಿ ಆಫ್ ಕರ್ನಾಟಕ, ತಮಿಳ್ನಾಡು, ಕೇರಳ ಮತ್ತು ಮಲಯಾಳಂ, ದಟ್ಸ್ ತೆಲುಗು, 4 ಭಾಷೆಗಳನ್ನು ಮಾಡಿದಾಗ ಕರ್ನಾಟಕ ಅತ್ಯಂತ ಶ್ರೀಮಂತವಾದ ಜಾನಪದದ ಪರಂಪರೆಯನ್ನು ಹೊಂದಿದೆ. ಯಾವಾಗಲೂ ನನಗನ್ಸುತ್ತೆ ಇವತ್ತು ಜಾನಪದ ತುಂಬ ಶ್ರೀಮಂತವಾಗಿ ಬದುಕಿರೋದು ಅಂತ ಹೇಳಿದ್ರೆ ಉತ್ತರ ಭಾಗದ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನು ಜೀವಂತವಾಗಿದೆ. ನಾನು ತೆಲಂಗಾಣ ಬಾರ್ಡರ್ ಮೇಲೆ ಇದ್ದವನು, ನಾವು ತೆಲುಗು ಇಂಪ್ಯಾಕ್ಟ್ ಆಗಿದೆ. ಅದಕ್ಕೆ ಬಾರ್ಡರ್ ಮೇಲೆ ಈ ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ, ಕವಿಗೋಷ್ಠಿ ಆಗಲಿ, ಹೆಚ್ಚಾಗಿ ಬಾರ್ಡರ್ ಪ್ರದೇಶದಲ್ಲಿ ಇಂಥ ಸಮಾರಂಭಗಳು ಆಯೋಜನೆ ಮಾಡಬೇಕು. ಇದೇ ರೀತಿ ನಾವು ಹೋದ ವರ್ಷ ನಮ್ಮ ಮೈಪಾಲಿಡಿ ಮುಂದರವರು, ನಾವು ಕನ್ನಡ ಸಾಹಿತ್ಯ ಪರಿಷತ್ ಮೆದಕ್ ಗ್ರಾಮದಲ್ಲಿ, ಅದು ತೆಲಂಗಾಣ ಬಾರ್ಡರ್ 1.5 ಕಿಲೋಮೀಟರ್ ಅಲ್ಲಿ ನಾವು ಆಯೋಜನೆ ಮೈಪಾಲಿಡಿ ನೇತೃತ್ವದಲ್ಲಿ, ನಮ್ಮ ನೇತೃತ್ವದಲ್ಲಿ, ಎಲ್ಲ ಲೋಕಲ್ ನಾಯಕರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕವಿಗೋಷ್ಠಿ ಆ ಮೆದಕ್ ಬಾರ್ಡರ್ದಲ್ಲಿ ನಾವು ಮಾಡಿವಿ. ಯಾಕೆ ಮಾಡ್ಬೇಕಂತಂದ್ರೆ ನಾವು ಕನ್ನಡ ಇನ್ನೂ ಅಭಿವೃದ್ಧಿ ಮಾಡಬೇಕು. ಇವತ್ತು ನಮಗೇನು ಬಹಳ ಖುಷಿ ಅಂತಂದ್ರೆ ಯರ್ನಾಳೆ ಸರ್ ಅವರ ತೋಟದ ಮನೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಇದೇನ್ ದೇಸಿ ಸಂಸ್ಕೃತಿಯಲ್ಲಿ ಎಳ್ಳಮಸಿ ಕಾರ್ಯಕ್ರಮ ನಾವೇನ್ ಮಾಡ್ತಾ ಇದ್ದೀವಿ. ಕವಿಗೋಷ್ಠಿ ನೆಪಾದ ಊಟಕ್ ಬಂದಿ ನಾವೆಲ್ಲ. ಯರ್ನಾಳೆ ಸರ್ ಇವತ್ತು ದೇಸಿ ಸಂಸ್ಕೃತಿಯಲ್ಲಿ ನಮ್ಮನ್ನೆಲ್ಲರೂ ಒಂದು ಭೋಜನೆ ಮಾಡ್ಲಿಕ್ಕೆ ಇಲ್ಲಿ ಏನೋ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕವಿ ಸನ್ಮಿತ್ರ ಪರವಾಗಿ, ವೇದಿಕೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಯರ್ನಾಳೆ ಸರ್ಗೆ ನಾನು ಧನ್ಯವಾದ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬಹಳ ದಿವಸ ಹಿಂದ್ಗಡೆ ಮಂತ್ರಿಮಂಡಲ ಅಂದ್ರೆ ಏನು ಅಂತ ಹೇಳಿದ್ರು ಅವರು, ನಮ್ಮ ರಾಘವ ಅಂಕ ಪಂಪ ಇವರೇ ಎಲ್ಲರೂ ಮಂತ್ರಿಮಂಡಲ ಅಂತಕ್ಕಂಥ ಮಾತು. ಹಾಗೆ ನಮ್ಮ ಒಂದು ಶೈಕ್ಷಣಿಕ ವಿಭಾಗದ ಮಂತ್ರಿವರೇ ನಮ್ಮ ವೇದಿಕೆ ಮೇಲೆ ಇದ್ದರು. ಆ ಮಧ್ಯದಲ್ಲಿ ನಾನು ಹೋದೆ, ಅದಕ್ಕೆ ಅವರಲ್ಲಿ ಕ್ಷಮೆ ಕೋರ್ತೀನಿ ನಾನು.
ಆ ಮಂತ್ರಿಯವರು ಯಾರು ಅಂದರೆ ನಮ್ಮ ವಿಶಿ ಅವರು. ಯಾಕೆ ಈ ಮಾತನ್ನು ಹೇಳೋದಂದಾಗ, ಕುವೆಂಪು ಅವರು ಭಾಳ ದಿವಸ ಹಿಂದಗಡೆ ಹೇಳಿದಂಥದ್ದು, ನಾವೇನು ತಿಳ್ಕೊತೀವಿ ಸಾಮಾನ್ಯವಾಗಿ ರಾಜಕೀಯವಾಗಿ ಅಧಿಕಾರದಲ್ಲಿದ್ದಂಥವರೇ ಮಂತ್ರಿ ಅಂಥೇಳಿ. ವಾಸ್ತವದೊಳಗೆ ಅಂಥವ್ರು ಮಂತ್ರಿ, ಆ ಕಾರಣಕ್ಕಾಗಿ ಅವರಲ್ಲೂ ಕ್ಷಮೆ ಕೋರ್ತಾ. ಕಾರಣ ಇಷ್ಟೇ, ಕೆಲವು ಸರಿ ಹೆಂಗಾಗ್ತದೆ ಅಂದ್ರೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ. ಭಾಳ ಚಂದ ಡಾನ್ಸ್ ಮಾಡ್ತೀರಿ ನೀವು, ಯಾವತ್ತೂ ನಿಮ್ಮ ಡಾನ್ಸ್ ನೋಡ್ಬೇಕು ಅನಿಸ್ತಿರ್ತದೆ ನಮ್ಗೆ, ಅದಕ್ಕೆ ನೀವು ಕುಣಿತಾ ಹೋಗ್ಬೇಕು ಅಂತ ಕೇಳ್ತಾರೆ ಎದುರಿನವ್ರು. ಅದ್ರ ಜೊತೆಗೆ ನೀವು ಕುಣಿರಿ, ಇನ್ನೊಂದು ಸಣ್ಣ ಕಾಯಿಸದ ಏನು, ನಿಮ್ಮ ಕಾಲೊಳಗೆ ಗೆಜ್ಜೆ ಕಟ್ಟಬೇಕು ಅಂತ. ಆಯ್ತು ಕಟ್ರಿ, ಅದ್ರ ಜೊತೆ ಒಂದು ಕಾಯಿಸದ ಸಣ್ಣದು. ನೀವು ಕುಣಿತಾ ಹೋಗ್ಬೇಕು, ಡಾನ್ಸ್ ಮಾಡ್ತಾಬೇಕು, ಅದ್ರ ಗೆಜ್ಜೆ ಸಫಲ ಬರಬಾರ್ದು ಅಂತ. ಕೂಡ ಒಳಗೆ ಬಂದು ನೋಡ್ಲಿಕ್ಕೆ ಆಗಿಲ್ಲ, ಈಗ ನೋಡಿದ ಮ್ಯಾಗ ಅನಿಸ್ತು ಇನ್ನೂ ಸ್ವಲ್ಪ ಸಮಯ ಕೊಟ್ಟು ನೋಡ್ಬೇಕು ಇಲ್ಲಿ ಬರ್ಬೇಕಂತ ಅನಿಸಿದ. ಖಂಡಿತವಾಗಿ ನಾನು ಬರ್ತೀನಿ ಅಂತ ಸಾಹೇಬ್ರ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಇಷ್ಟಲ್ಲದೆ ಇವತ್ತು ಎಳ್ಳ ಮಸಿದ್ರು ಕೂಡ ಎಲ್ಲರಿಗೂ ಬಂದಂತ ನನ್ನ ತಾಯಂದಿರಿಗೆ ಮತ್ತು ಅಣ್ಣ ತಮ್ಮ ಸಹೋದರರಿಗೆ ಸಹೋದರರಿಗೆ ಎಲ್ಲರೂ ಕೂಡ ಎಳ್ಳಮಸಿ ಹಬ್ಬದ ಶುಭಾಶಯಗಳು ಕೋರುತ್ತಾ, ಇವತ್ತು ಇಂಥ ಕಲ್ಚರ್ ನೋಡಿ ಅನಿಸ್ತದೆ ಇನ್ನೊಂದು ಸ್ವಲ್ಪ ಇಲ್ಲೇ ಇರ್ಬೇಕಪ್ಪ ಅಂತ. ಯಾಕಂದ್ರೆ ಜನರ ನಾವು ಹಳ್ಳಿ ಊರ್ಲಿಂದ ಬೆಳೆದು ಸಿಟಿಗೆ ಬಂದಿದ್ಮೇಲೆ ಹಳ್ಳಿ ಊರು ನೆಂಪು ಹೋಗಿರ್ತದೆ. ಈ ಹೊಳೆ ಹೆಂಗೆ ಅನಿಸ್ತಪ್ಪ ಅಂದ್ರೆ ಹೊಳೆ ವಾಪಸ್ ಹಳ್ಳಿ ಊರಿಗೆ ಹೋಗ್ಬೇಕೇನಪ್ಪ ಇರ್ಬೇಕೇನಪ್ಪ ಹಳ್ಳಿಗೆ ಅವೆಲ್ಲ ಹೊಲಗೊಂಡು ನೋಡ್ಬೇಕು ಅನ್ನೋ ಕೆಲಸ ಮಾಡ್ಬೇಕಂತ ಕೂಡ ಕೆಲವು ಜನರಿಗೆ ಕೂಡ ಅನಿಸ್ತದೆ. ಈಗಲೂ ಅನಿಸ್ತದೆ ಇವತ್ತು ಯಾರು ಹಳ್ಳಿ ಊರಾಗ ತಿರುಗಾಡಿ ಕೆಲಸ ಮಾಡಿದ್ರೆ ಬಿ ಪಿ ಶುಗರ್ ಅಂತಕ್ಕಂಥದ್ದು ಯಾರಿಗೂ ಕೂಡ ನೋಡಿಲ್ಲ. ಇವತ್ತು ಸಿಟಿ ಒಳಗೆ ಎಲ್ಲ ರೀತಿಯ ಅನುಕೂಲ ಇದ್ದವರು ಎಲ್ಲ ಬಿ ಪಿ ಶುಗರ್ಗಳವ. ಯಾಕಂದ್ರೆ ಹಳ್ಳಿ ಊರಾಗ ಅವ್ರು ದಿನನಿತ್ಯದ ಹೊಲದ ಕೆಲಸಗಳು ಏನೇನು ಮಾಡ್ಬೇಕಾದ ಬರ್ಬಾರ್ದು, ದಿನನಿತ್ಯ ಅದೇ ಲೆಕ್ಕ ಹಾಕೊಂಡು ಹೋಗೋ ಕೆಲಸ ಮಾಡಿ ಬರ್ತಕ್ಕಂಥವ್ರು. ಸಿಟಿಯಾಗಿರೋ ನಂತರ ನಾ ಎಲ್ಲಿ ಹೋಗ್ಬೇಕು, ಯಾವ ಮಾಡ್ಬೇಕು, ಏನ್ ಮಾಡ್ಬೇಕು, ಬರೀ ಅದೇ ಚಿಂತಿದಾಗ ಬಿ ಪಿ ಶುಗರ್ ಬಂದಿದ್ದು ಕೂಡ ಅದ. ನಾನು ಎಮ್ ಎಲ್ ಎ ಆಗಕ್ಕಿಂತ ಪಲ್ಲೆ ಆದ್ರಪ್ಲೆ ಒಂದು ವರ್ಷದಿಂದ ನಾನೆಲ್ಲ ಬಾಡಿ ಚೆಕಪ್ ಮಾಡಿಸಿದಾಗ ಶುಗರ್ ಇಲ್ಲಿ ಏನಿಲ್ಲ. ಈ ಒಂದು ವರ್ಷ ಅಂದ್ರೆ ಈ ವರ್ಷ ಮತ್ತೆ 2.5 ಶುಗರ್ ಆಗ್ಯದ. ನಾ ಏನ್ ಮಾಡ್ಬೇಕಮ್ಮದ ಪರಿಸ್ಥಿತಿ ನಮ್ಮದದ ಶಾಸಕರಾದ್ಮೇಲೆ. ಪ್ರೀತಿ ಮುರಿಯಲಾಗುವುದಿಲ್ಲ, ಮನಸ್ಸು ಮುರಿಯಬಹುದು, ಒಮ್ಮೆಗೆ ಅಲ್ಲದಿದ್ದರು ತಡವಾದರು. ಸರಳ ಪ್ರೇಮ ಹೊತ್ತವನಿಗೆ ಜೀವನಾನುಭವದ ಉಪದೇಶ ಬೇಕಿಲ್ಲ. ಸರಳ ಪ್ರೇಮ ಹೊತ್ತವನಿಗೆ ಜೀವನಾನುಭವದ ಉಪದೇಶ ಬೇಕಿಲ್ಲ. ಹೊಟ್ಟೆಗೆ ಬಟ್ಟೆಗೆ ಏನೇನೂ ಅವಸರವಿಲ್ಲ. ನಿಂತದ್ದೇ ನೆಲ, ಉಂಡದ್ದೇ ಅನ್ನ, ಸುತ್ತಿದ್ದೇ ಊರು, ಮಾಡಿದ್ದೇ ಕೆಲಸ. ಹಂಪಲ ಗೊಂಚಲಿನ ಸವಿಗೆ ಮಡದಿ ಮಕ್ಕಳ ಮನ್ನಣೆಯ ಸಿಹಿಗೆ, ಮಡದಿ ಮಕ್ಕಳ ಮನ್ನಣೆಯ ಸಿಹಿಗೆ, ಮೌಲ್ಯಗಳ ಸೇತುವೆಗೆ ಸಂಬಂಧಗಳ ಬೆಸುಗೆ, ಮೌಲ್ಯಗಳ ಸೇತುವೆಗೆ ಸಂಬಂಧಗಳ ಬೆಸುಗೆ, ರೈತರ ಬೆಳೆಯ ಇಳೆಗೆ, ರೈತರ ಬೆಳೆಯ ಇಳೆಗೆ ಜಾನಪದ ಸಂಭ್ರಮದೆಡೆಗೆ, ರೈತರ ಬೆಳೆಯ ಇಳೆಗೆ ಜಾನಪದ ಸಂಭ್ರಮದೆಡೆಗೆ, ದಟ್ಟಡವಿಯ ಸೆರಗಿನ ವಾಸ್ತವದ ಕಡೆಗೆ. ಜಾಗತೀಕರಣ ವೈಜ್ಞಾನಿಕತೆಯ ನಡುವೆಯೂ ಸಾವಿರಾರು ಜಾತಿ ಮತ ಪಂಥಗಳ ಸಿದ್ಧಾಂತಗಳು ಹೊಸ ಜನ್ಮ ಹೊಸ ಅರ್ಥ ಪಡೆಯುತ್ತಿರುವುದು ಕಂಡು ಭಯ ಗುಣಗುತ್ತಿದೆ ನಮಗೆ, ಬಾಲ್ಯ ವಿವಾಹ ತಡೆಯುತ್ತಾ, ಬಾಲ ಕಾರ್ಮಿಕರಿಗೆ ರಕ್ಷಿಸುತ್ತಾ, ಅನಕ್ಷರತೆಯನ್ನು ಅಳಿಸುತ್ತಾ, ಸಾಕ್ಷರನ್ನಾಗಿಸುವ ದೀಪ, ದುರ್ಮಾರ್ಗವನ್ನು ಕತ್ತರಿಸಿ ಸನ್ಮಾರ್ಗವನ್ನು ಸನ್ಮಾರ್ಗದಲ್ಲಿ ಸಾಗುವ, ಕರುನಾಡ ಕೀರ್ತಿ ಬೆಳೆಸುತ್ತಾ, ಸಿರಿಗನ್ನಡವನ್ನು ಉಳಿಸುತ್ತಾ, ಕನ್ನಡಮ್ಮನಿಗೆ ಅಭಿಮಾನದಿ ಜೈಕಾರ ಹೇಳುವ ದೀಪ, ಕರುನಾಡ ಕೀರ್ತಿ ಬೆಳೆಸುತ್ತಾ, ಸಿರಿಗನ್ನಡವನ್ನು ಉಳಿಸುತ್ತಾ, ಕನ್ನಡಮ್ಮನಿಗೆ ಅಭಿಮಾನದಿ ಜೈಕಾರ ಹೇಳುವ ದೀಪ. ಸೂರ್ಯಕಾಂತ್ ದುಮ್ಮಾ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೊಟ್ರೇಶ್ ಮರಬನಳ್ಳಿ, ಎಂಬಿ ಅಂಬನಗಿ, ಬಿಎಚ್ ನಿರ್ಗುಡಿ, ಡಾಕ್ಟರ್ ಸಿದ್ದರಾಮಯ್ಯ ಹಿರೇಮಠ್, ಶರಣಬಸಪ್ಪ ಬಿರಾದಾರ್, ತುಕಾರಾಮ್ ಅಕ್ಯಾಳ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರಂಸಿಂಗ್ಜಿಯವರ 83ನೇ ಹುಟ್ಟುಹಬ್ಬ ಸಮಾರಂಭ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ಧೀಮಂತ ನಾಯಕರಾದ ದಿವಂಗತ ಡಾಕ್ಟರ್ ಎನ್ ಧರಂಸಿಂಗ್ ಅವರ 83ನೇ ಹುಟ್ಟುಹಬ್ಬ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಜರುಗಿತು. ಮೊದಲಿಗೆ ಧರಂಸಿಂಗ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಂತರ ನವ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಮೇಶ್ ನವಲೆ, ಮಾಣಿಕ್ ಪವಾರ್, ಮಾರುತಿರಾವ್ ಪವಾರ್, ಡಾಕ್ಟರ್ ಮೇಂಗ್ಜಿ, ಪ್ರತಾಪ್ ತಿವಾರಿ, ನವೀನ್ ಅವಸ್ತಿ, ರಾಜೇಶ್ ಪಾಂಡೆ, ಪ್ರಮೋದ್ ತಿವಾರಿ, ಅನಿತಾ ಸಿಂಗ್, ಆರ್ಎಂ ಪಾಂಡೆ, ರಾಜೇಂದ್ರ ಕಟಾರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ಕ್ಷತ್ರಿಯ ಅಧ್ಯಕ್ಷ ರಮೇಶ್ ನವಲೆ ಜಿ ಹೇ ಮೈ ಉನ್ಕಾ ಸ್ವಾಗತ್ ಕರ್ತಾ ಹೂ. ಇಸಿ ಪ್ರಕಾರ ಹಮಾರೆ ಸಿಟಿ ಕೆ ಪ್ರೆಸಿಡೆಂಟ್ ಶ್ರೀ ಮಾರುತಿ ಪವಾರ್ ಸರ್ ಹೇ ಉನ್ಕಾ ಭಿ ಸ್ವಾಗತ್ ಕರ್ತಾ ಹೂ.
हमारे डिस्ट्रिक्ट के महिला अध्यक्ष श्रीमती अनिता जी रंगाल जी है, मैं दीदी का भी स्वागत करता हूँ। उसके साथ साथ हमारे मार्गदर्शक श्री प्रताप सिंह तिवारी सर भी है, उनका भी स्वागत करता हूँ। हमारे डिस्ट्रिक्ट के ऑर्गेनाइजिंग सेक्रेटरी राजेंद्र कटर है, उनका भी स्वागत करता हूँ। हमारे यूथ प्रेसिडेंट प्रमोद तिवारी है, उनका भी स्वागत करता हूँ। विशेष इस प्रोग्राम के लिए अतिथिगण हमारे क्षत्रिय समाज के सीनियर मार्गदर्शक लक्ष्मण जी काका भी है, जवाहर काका है, उनका भी स्वागत करता हूँ। वैसे अगर अपने बंधु क्षत्रिय समाज के युवा नेता, मैं युवा इसलिए बोल रहा हूँ, तब तक अपना अपना टारगेट रीच नहीं करते, अपन युवा होना चाहिए दिमाग से भी दिल से भी। हमारे सुभाष राठौर साहब है, उनका भी स्वागत करता हूँ। मंच पे अनेक अतिथिगण है, जितेंद्र सिंह जी उनका स्वागत करता हूँ। रामेंबोर पानी जी है, उनका भी स्वागत करता हूँ। राजेंद्र प्रसाद मिश्रा जी है, उनका भी स्वागत करता हूँ। अगर किसी का नाम मिस हुआ तो हाँ राधा मोहन पांडे बोलो ना सर, राधा मोहन पांडे जी है, उनका भी स्वागत करता हूँ। हमारे सेक्रेटरी कर्नाटक महिला सेक्रेटरी अनिता सिंह जी भी है, उनका भी स्वागत करता हूँ। और आज अपना अमूल्य समय देके इस कार्यक्रम में आप सब लोगों ने आने का कष्ट किया। आज अमरा क्या है तभी सबको अपने अपने कुछ प्रोग्राम थे, ऑलरेडी अगर क्रिसमस डे भी है, सबको क्रिसमस के शुभकामनाएं और क्रिसमस की शुभकामनाएं देते हुए आप सबका स्वागत करता हूँ। धर्म सिंह साहब के बारे में कुछ भी बोलना वो सूरज के सामने हम रोशनी बताए जैसा है। सबके अजात शत्रु जिसको बोला जाता है, हमारी कम्युनिटी माइनॉरिटी बहुत माइक्रोस्कोपिक रहते हुए भी कर्नाटक राज्य के सर्वोच्च पद के ऊपर विराजमान वो होने के लिए कारण उनका स्वभाव और उनके आंग में जो पैदाशी गुण बोलते ना वही था। सबको साथ में लेके सबको मिलन के सार में जो उनका नेचर था वही नेचर उनको उस पद तक महत्व तक लेके गया। और मैं यहाँ पे कहने में आपको फख्र होता है, मुझे उनके सारे गुण डॉक्टर अजय सिंह जी में आ चुके हैं, ये भी एक बहुत अहम की बात है। आने वाले दिनों में मैं आज साहब के इस अवसर पे जन्मदिन के अवसर पे ऊपर भगवान से प्रार्थना करता हूँ कि आने वाले दिनों में अजय सिंह जी के भी यानी राजकीय क्षेत्र में वैसी ही उन्नति हो, वैसी ही उन्नति हो, वैसी ही उन्नति हो। हेलो पंडित जी, धर्म सिंह साहब की रिपोर्ट आगे 370 टाइम तो आने वाला है। तो आगे धर्म सिंह से एक बार तुमने बोले रिपोर्ट पढ़ी है, तो मेरा और कर्नाटक विदुल की है, अदो मोदले रिपोर्ट आगे ले कोटा तो रिपोर्ट तो जरा आगे बढ़ अधिक के नमो भारत का अभिवृद्धि या कलपाय नमो सामान्य जनर नीतीय पात्र ಎಲ್ಲಾ ರೀತಿಯಲ್ಲಿ ಕೂಡ ಸಮರ್ಥ ರಾಜಕಾರಣಿ ಧರ್ಮಸಿಂಗ್ ಸಾಹೇಬ್ ನಮ್ಮೊಟ್ಟಿಗೆ ಇಲ್ಲ, ಇದು ನಮಗೆ ಬಹಳ ದೊಡ್ಡ ಲಾಸ್ ಇದೆ ನಮ್ಮ ಜನಾಂಗಗಳಿಗೆ. ಆದರೆ ಅದಾಗಿ ನವಜಾತ ಹೇಳೋದಕ್ಕೆ ಅವರ ಮಗನಲ್ಲಿ ಅದೆಲ್ಲ ಗುಣಗಳು ಬಂದಿದೆ ಅಂತ ಅವ್ರು ಹೇಳಿದ್ರು. ಅಜಯ್ ಸಿಂಗ್ ಸಾಹೇಬರಲ್ಲಿ ಧರ್ಮಸಿಂಗ್ ಸಾಹೇಬರ ಎಲ್ಲ ಸ್ವಭಾವಗಳು ಅವರಿಗೆ ಬಂದಿದೆ, ಮತ್ತು ಅವರು ಕೂಡ ಅಷ್ಟು ಸಮರ್ಥ ರಾಜಕಾರಣಿ ಇದ್ದಾರೆ. ನಾವೆಲ್ಲರೂ ಕೂಡ ಅವರ ನಾಯಕತ್ವದಲ್ಲಿ ಈ ಭಾಗದಲ್ಲಿ ಕೆಕೆಒ ಕ್ಷತ್ರಿಯ ಒಕ್ಕೂಟ ಏನಿದೆ, ಯಾವುದೇ ಪಕ್ಷ ನಮ್ಮ ಕಡೆ ಎಲ್ಲ ಪಕ್ಷ ಸಮಾನ ಆಗಿದ್ರೂ ಕೂಡ ನಮ್ಮದೇ ಆದಂತಹ ಒಬ್ಬ ರಾಜಕಾರಣಿ ಅಂತ ತಿಳ್ಕೊಂಡು ನಾವು ಹೋಗಬೇಕಾಗ್ತದೆ. ಅಂತಹ ರಾಜಕಾರಣಿ ಕೆಕೆಒದ ಹೈದರಾಬಾದ್ ಕರ್ನಾಟಕದ ರಾಜಕಾರಣಿ ಅಂದರೆ ಡಾಕ್ಟರ್ ಅಜಯ್ ಸಿಂಗ್ ಅವರು ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ನಮ್ಮ ಜೊತೆ ಹಚ್ಕೊಂಡು ಶ್ರೀಮಾನ್ विविध है उनके विचार का और उनका जो बढ़ता है उसका जो है प्रेम है ये सफल था। धर्म सिंह जो है मेरे मामा थे और मैं जो है ना बचपन से उनके साथ रहा हर घड़ी और उनके अंतिम समय के साथ जी उनके साथ में था। वो इतने सरल थे कि पूछो, और उनका जो व्यक्तित्व था वो व्यक्तित्व जो है ना सब लोग बोलते हैं कर्नाटक स्टेट में है पूरे भारत देश के अंदर जो है ना याद से लोग बोलते थे, जैसा जो है ना अटल बिहारी वाजपेयी को याद सबको बोलते थे उस पर धर्म सिंह जी जो है ना से लोग बोलते जो है ना बहुत अच्छा और जो है ना हमारे पुराने स्थिति ऐसा ओकुट का रमेश नवले साहब जो बोल रहे थे
अजय सिंह सर को जो मिनिस्ट्री देने के लिए बेंगलोर गए थे, तो हमारे समाज से नेतृत्व करते हुए 12 समाजों को लेके जाके बेंगलोर में जिनको जिनको मिलना था सबसे मिले, और सबका इतना प्रयास था कि यह कोई पार्टी बेस्ड या पार्टी बायस्ड नहीं था। एक क्षत्रिय को एक बहुत अच्छा मौका है, एक मिनिस्ट्रीशिप देना। यही मंच पे मैं जिस दिन अल्लम वीरभद्रप्पा सब आए थे तो मैं वही सवाल पूछा था कि हमको मिनिस्ट्री किस लिए नहीं दिया गया था। तो जैसा अभी प्रताप काका बोले, एकता बहुत ज़रूरी है। देखिए, एकता रहा तो कुछ कर सकते हैं। अभी भी कुछ नहीं है यहाँ से। अभी आज का 25 दिसंबर धर्म सिंह साहब का जो बर्थ एनिवर्सरी है, अपन सब प्रण लेंगे। कुछ नहीं तो कुछ नहीं, ABCD से स्टार्ट करते हुए फिर यूनिटी को किस हद तक हो सकता ज़्यादा से ज़्यादा जमाने की कोशिश करेंगे। ये मन से मैं आप सभी को रिक्वेस्ट करूँगा कि उन बड़े मार्गदर्शक जो भी बोले उनको अमल में लाएंगे। और फिर से मैं डिस्ट्रिक्ट राजपूत समाज की ओर से महिला मंडल को और सभी को तहे दिल से धन्यवाद देता हूँ। ಕಲಬುರಗಿ ನಗರದ ಲೋಹಾರ್ ಗಲ್ಲಿಯಲ್ಲಿರುವ ಸೋಮು ಫೋಟೋ ಲ್ಯಾಬ್ನಲ್ಲಿ ಮೆಟ್ರೋ ಮೀಡಿಯಾದ ವತಿಯಿಂದ ಎಡಿಟಿಂಗ್ ಸಾಫ್ಟ್ವೇರ್ EDS 9 ಮತ್ತು ಡಿಜಿಕ್ಲಿಕ್ ಕುರಿತು ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು December 23 ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಲೋಹಾರ್ ಗಲ್ಲಿಯ ಮಹಾದೇವ್ ಚೌಕ್ನ ರಾಜಪ್ಪ ಆರ್ಕೇಡ್ನಲ್ಲಿರುವ ಸೋಮು ಫೋಟೋ ಲ್ಯಾಬ್ನಲ್ಲಿ ದಿನಾಂಕ 23 ಡಿಸೆಂಬರ್ 2019 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2:30 ಆಲ್ಬಮ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್ ಬಗ್ಗೆ, ಸಾಫ್ಟ್ವೇರ್ ಡಿಜಿ ಫ್ಲಿಕ್ ಮತ್ತು EDS 9 ಕುರಿತು ತರಬೇತಿಯನ್ನ ಮೆಟ್ರೋ ಮೀಡಿಯಾ ಫೋಟೋ ವಿಡಿಯೋ ಸೊಲ್ಯೂಷನ್ಸ್ ವತಿಯಿಂದ ನೀಡಲಾಯಿತು. ಸೊ ಇವಾಗ ಹೊಸ ಟೆಕ್ನಾಲಜಿ ಬಂದಿದೆ EDS ಅಲ್ಲಿ, EDS 9.5 ಅಂತ ಆಕ್ಚುಲಿ. ಅದರಲ್ಲಿ ಫಸ್ಟು ನೀವು ಹಳೆಯದು 7 ಮತ್ತು 7.5, 8, 8.5 ಯೂಸ್ ಮಾಡೋದಕ್ಕಿಂತ ಅಡ್ವಾನ್ಸ್ ನಿಮ್ಗೆ ಇದರಲ್ಲಿ ತುಂಬ ಅಡ್ವಾನ್ಸ್ ಇದೆ. ಏನೇನು ಅಡ್ವಾನ್ಸು ಅಂತ ಅಂದರೆ, ನಿಮಗೆ EDS ನಿಮಗೆ 4K ಎಡಿಟಿಂಗ್ ಆಗುತ್ತೆ. 4K ಇಂದ 8K ಎಡಿಟಿಂಗ್ ಮಾಡ್ಕೋಬೋದು. ಅದು ಅಲ್ಲದೇ ನಿಮಗೆ ಇಲ್ಲಿ ನಿಮಗೆ ಹೆಲಿಕ್ಯಾಮ್ ಶಾರ್ಟ್ಸು ನಿಮಗೆ 8.5 ಸ್ಟಕ್ ಆಗ್ತಾ ಇತ್ತು, ಇದರಲ್ಲಿ ನಿಮಗೆ ಸ್ಟಕ್ ಆಗಲ್ಲ, ರಿಯಲ್ ಟೈಮ್ ಪ್ಲೇ ಆಗುತ್ತೆ. ಮತ್ತು ಪ್ರೀಮಿಯರ್ ಕರೆಕ್ಷನ್ಸ್ ಅಂತ ಒಂದು ಆಪ್ಷನ್ ಬಂದಿದೆ. ಅಂದರೆ ನೀವು ಪ್ರೀಮಿಯರಲ್ಲಿ ಏನು ಎಡಿಟಿಂಗ್ ಮಾಡ್ತಿರೋ, ಸೊ ಆ ಎಡಿಟಿಂಗ್ ಔಟ್ಪುಟ್ನ ಇದರಲ್ಲೂ ಕೊಡ್ಬೋದು, EDS 9.5 ಕೊಡ್ಬೋದು ನೀವು. ಸೊ ಅದರಲ್ಲಿ ನಿಮಗೆ ಕ್ವಾಲಿಟಿ ವೈಸ್ ಆಗಲಿ ಮತ್ತು ನಿಮಗೆ ಫುಲ್ HD ಆಗಲಿ, ನಿಮಗೆ ಅದರ ರೆಸೊಲ್ಯೂಷನ್ ಎಲ್ಲ ಅಕ್ಯುರೇಟ್ ರೆಸೊಲ್ಯೂಷನ್ಸ್ ಬರುತ್ತೆ, ರಿಯಲ್ ಟೈಮ್ ಪ್ಲೇ ಆಗುತ್ತೆ. ಅದೇ ಥರ ನಿಮ್ಗೆ EDS 9.5 ಇನ್ನೊಂದು ಏನು ಬೆನಿಫಿಟ್ ಅಂತಂತಂದ್ರೆ, ನಿಮಗೆ ಕಲರ್ ಕರೆಕ್ಷನ್ ಮೇನ್ ಇದೆ ಇದರಲ್ಲಿ. ಇದರಲ್ಲಿ ನೀವು ಯಾವ ಟೋನ್ ಕಲರ್ ಕರೆಕ್ಷನ್ ಬೇಕಾದ್ರೂ ಕೊಡ್ಬೋದು. ಎನಿ ಕ್ಯಾಮ್ರಾ, ಯಾವುದೇ ಕ್ಯಾಮ್ರಾ ಆಗಿರಲಿ, ಅದು ಕ್ಯಾನನ್ ಕ್ಯಾಮ್ರಾ ಆಗಿರ್ಬೋದು, ನಿಕಾನ್ದಲ್ಲಿ ಆಗಿರ್ಬೋದು, ಸೋನಿಯಲ್ಲಿ ಆಗಿರ್ಬೋದು, ಪ್ಯಾನಸಾನಿಕಲ್ಲಿ ಆಗಿರ್ಬೋದು, ಯಾವುದೇ ನೀವು ಕ್ಯಾಮ್ರಾ ತಗೊಂಡು ಶೂಟ್ ಮಾಡಿರೋಂಥದ್ದ ವಿಡಿಯೋನ ನೀವು ಆ ಟೂನಲ್ಲಿ ಕೊಟ್ಟರೆ ಆ ಟೂನಲ್ಲಿ ನಿಮಗೆ ಕಲರ್ ಕರೆಕ್ಷನ್ ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ. ನಮಸ್ಕಾರ, ನಾನು ಮಂಜುನಾಥ್ ಕಾಳಗಿ, ಸೋಮು ಡಿಜಿಟಲ್ ಕಲರ್ ಪ್ರಿಂಟ್ಸ್ ಮತ್ತು ಸೋಮು ಫೋಟೋ ಲ್ಯಾಬ್ ಪ್ರೊಪ್ರೈಟ್ರು. ಇವತ್ತು ನಾವು ಅರೇಂಜ್ ಮಾಡಿರುವಂಥ ಮೆಟ್ರೋ ಮೀಡಿಯಾ ವತಿಯಿಂದ ಡಿಜಿಫ್ಲಿಕ್ ಆಲ್ಬಮ್ ಡಿಸೈನಿಂಗ್ ಸಾಫ್ಟ್ವೇರ್ ಮತ್ತು EDS ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರನ್ನು ಮೆಟ್ರೋ ಮೀಡಿಯಾದವರು ಇಷ್ಟು ದೂರ ಬಂದು ಗುಲ್ಬರ್ಗದಲ್ಲಿ ಎಲ್ರಿಗೂ ಟ್ರೈನಿಂಗ್ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಅವರ ವತಿಯಿಂದ ನಮಗೆ ಇದು ಫೋಟೋ ಕ್ಯಾಮ್ರಾಗಳಿಗೆ ಫ್ರೀ ಸರ್ವಿಸ್ ಕೊಟ್ಟಿದ್ದಾರೆ. ಇದನ್ನು ನಮ್ಮ ಫೋಟೋಗ್ರಾಫರ್ ಬಾಂಧವರು, ವಿಡಿಯೋಗ್ರಾಫರ್ ಬಾಂಧವರು ಇದನ್ನೆಲ್ಲರೂ ಸದುಪಯೋಗಿಸಿದ್ದರಿಂದ ತುಂಬ ಖುಷಿಯಾಗಿದೆ. ಇನ್ನು ಮುಂದೆ ಇದಕ್ಕಿಂತಲೂ ಒಳ್ಳೆ ಒಳ್ಳೆ ಇವೆಂಟ್ಗಳನ್ನು ಆರ್ಗನೈಸ್ ಮಾಡೋಕ್ಕೆ ನಮಗೆ ಸ್ಫೂರ್ತಿ ಬಂದಿದೆ. ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಒಳ್ಳೆ ಕೋಆಪ್ರೇಷನ್ ಕೊಡ್ತಾರೆ ಎಲ್ಲರೂ ಅಂತ. ಸೊ ಎರಡು ತಂಡದವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಈ ಕ್ಲಿಪ್ನ ನಮ್ಮ ಸ್ಲೋ ಮೋಷನ್, ಸ್ಲೋ ಮೋಷನ್ ಬಂದು RTE ಶಾರ್ಟ್ಕಟ್ ಕೀ. ಸೊ ಇದು ಕೊಟ್ಟು 100 ಇದೆ, 100 ಗೆ ಮೇಲೆ 101 ಆದರೂ ಫಸ್ಟ್, 99 ಆದರೂ ಸ್ಲೋ ಮೋಷನ್. ಇವಾಗ ನಾನು ಸ್ಲೋ ಮೋಷನ್ ಮಾಡ್ತೀನಿ. ನೆಕ್ಸ್ಟ್ ಫೀಲ್ಡ್ ಆಪ್ಷನ್ ಒಳಗಡೆ ನಿಮಗೆ ಫ್ರೇಮ್ ಬೆಂಡಿಂಗ್ ಅಂತ ಬರುತ್ತೆ, ಅದಕ್ಕೆ ಕೆಳಗಡೆ ಆಪ್ಟಿಕಲ್ ಫ್ಲೋ, ಇದು ಸಿನಿಮ್ಯಾಟಿಕ್ ಸ್ಲೋ ಮೋಷನ್ ಹೊಸದಾಗಿ ಇನ್ಕ್ರೀಸ್ ಮಾಡಿರೋದು. ಇಂಪಾರ್ಟೆಂಟ್ ಸರ್, ಪ್ರೀ ವೆಡ್ಡಿಂಗ್ ಮತ್ತೆ ಹೈಲೈಟ್, ಹೈಲೈಟ್ಗೆ ಮೇನ್ ಇಂಪಾರ್ಟೆಂಟ್ ಕಲರ್ ಸೆಲೆಕ್ಷನ್ ಮಾಡೋದು. ಸೊ ಎಲ್ಲರಿಗೂ ಮಿಸ್ಟೇಕ್ ಆಗೋದು ಬಂದು ಕಲರ್ ಅಲ್ಲಿ. ನಿಮ್ಮ ಮೈಂಡ್ ಅಲ್ಲಿ ಏನ್ ಡೌಟ್ ಗೊತ್ತಾ, ಸೊ ಇದು ಒಂದು ಟಿವಿ ಯಾವ್ದಿದೆ ಸರ್, ನಾನು ಆ ಕಟ್ಟಿಂಗ್ ಆಗಲಿ 4-5 TV ಇರುತ್ತೆ, ಅದನ್ನ ಏನ್ ಮಾಡೋದು, ಅದಕ್ಕೆ ಲೈಫ್ ಡೆಮೋ ನಿಮ್ ಮುಂದೆ ತೋರಿಸಿರೋದು. ಆಲ್ರೆಡಿ ಜಸ್ಟ್ ನಾರ್ಮಲ್ ಸ್ಪೆಟ್ರು, 1000 ರೂಪಾಯಿ ಸ್ಪೆಟ್ರು, ಸ್ಪೆಟ್ರ್ ಹಾಕೊಂಡ್ರೆ ನಿಮ್ಗೆ ಮೊದಲು 3 TV. ಸೊ ಇದು 1:4, 1:8 ಎಲ್ಲ ಇದೆ, 1.8 TV ನೀವು ಕೊಡ್ಬೋದು. ಇದು ಬಂದು SD ತರ ಇದೆ, SD ಇನ್ನೂ ಇದೆ. ಕಲರ್ ಲ್ಯಾಬ್ ನಲ್ಲಿ ಇದೊಂದು ಉಚಿತ ಕಾರ್ಯಾಗಾರ ಮಾಡಿದ್ದಕ್ಕೆ ಬಂದಂತ ಎಲ್ಲರಿಗೂ ಕಲಬುರಗಿ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸುಮು ಕಲರ್ ಲ್ಯಾಬ್ ವತಿಯಿಂದ ಹಾಗೆ ಇಲ್ಲಿ ಬಂದಂತ ಎಲ್ಲ ಫೋಟೋಗ್ರಾಫರ್ ವತಿಯಿಂದ ತುಂಬಾ ಧನ್ಯವಾದಗಳು.
ಈ ಸಂದರ್ಭದಲ್ಲಿ ಸೋಮ ಫೋಟೋ ಲ್ಯಾಬ್ನ ಪ್ರೊಪರೈಟರ್ ಮಂಜುನಾಥ್ ಕಾಳ್ಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದಿ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.